ಇವತ್ತಿನ ದಿನ ದೆಹಲಿಯ ಜನಪದ್ 10 ಜನಪದ್ನಲ್ಲಿ ಏನು ಶ್ರೀಮತಿ ಸೋನಿಯಾ ಗಾಂಧಿಯವರ ಗೃಹ ಇದೆ, ಅವರ ಕಚೇರಿ ಇದೆ, ಅಲ್ಲಿ ಹೋದಾಗ ಬಹಳ ಸೂಕ್ತವಾದಂಥ ಒಂದು ಸ್ಪಂದನೆಯನ್ನು ನೀಡಿದರು ಕಚೇರಿಯಿಂದ. ಆದಷ್ಟು ಬೇಗ ನಮ್ಮ ಕಡೆಯಿಂದಲೂ ಕೂಡ ನ್ಯಾಯ ಕೊಡಿಸುವಂಥ ಪ್ರಯತ್ನ ಮಾಡ್ತೇವೆ. ಮತ್ತು ಇಷ್ಟೊಂದು ದೊಡ್ಡ ಅಲ್ಲಿ ಹತ್ಯಾಕಾಂಡ ಆಗಿದೆ, ಸರಣಿ ಹತ್ಯೆಗಳೇ ಆಗಿದೆ ಅನ್ನೋದು ನಮ್ಮ ಗಮನಕ್ಕೆ ಇದ್ದಿದ್ದಿಲ್ಲ. ನಾವು ಖಂಡಿತ ಸರ್ಕಾರಕ್ಕೆ ನಾವು ಮಾಹಿತಿ ಕೊಡ್ತೇವೆ ಮತ್ತು ನಿಮ್ಮ ಜೊತೆಗಿರ್ತೀವಿ ಅಂತೇಳಿ ತಾಯಿ ಕುಸುಮಾವತಿಗೆ ಹಿರಿಯ ಅಧಿಕಾರಿಗಳು ಮತ್ತು ದೂರವಾಣಿ ಮುಖಾಂತರ ಹಿರಿಯ ನಾಯಕಿ ಶ್ರೀಮತಿ ಸೋನಿಯಾ ಗಾಂಧಿಯವರು ಕೂಡ ಒಂದು ಅದಕ್ಕೆ ಸಹಮತಿಯನ್ನು ಸೂಚಿಸಿದ್ದಾರೆ. ಇದೊಂದು ಒಳ್ಳೆಯ ಬೆಳವಣಿಗೆ. ಅದಾದ ನಂತರ ಅವರ ಮನೆ ಹೊರಗಡೆ ಹೋದಾಗ ನಮಗೊಂದು 200 ಜನರ ಹೋರಾಟಗಾರನ ನೋಡಿ ಇಡೀ ಪೂರ್ತಿ ದೆಹಲಿಯಲ್ಲಿ ಏನು 144 ಸೆಕ್ಷನ್ ಇದೆ, ನಾವು ಎಲ್ಲಿ ಪ್ರತಿಭಟನೆ ಮಾಡ್ತೀವಿ ಅದು ಮಾಡಬಾರ್ದು ಅಂಥೇಳಿ ಬೆಳಗ್ಗೆಯಿಂದ ಇಡೀ ದೆಹಲಿಯಲ್ಲಿ ನಾವು ಎಲ್ಲಿ ಹೋಗ್ತೀವಿ ಅಲ್ಲಿ ನಮ್ಮ ಹಿಂದೆ ಒಂದು ವಿಶೇಷವಾದಂಥ ಪೊಲೀಸ್ ತಂಡವನ್ನೇ ಕಳಿಸಿದರು. ನಾವು ರಾಜ್ಘಾಟ್ನಲ್ಲಿ ನಮ್ಮ ಎಲ್ಲ ಹೋರಾಟಗಾರರು ಹೋದಾಗ ಅಲ್ಲಿ ಅಂದರೆ ಪ್ರಿವೆಂಟಿವ್ ಅರೆಸ್ಟ್ ಅಂತ ಮಾಡಿ ಇಲ್ಲಿ ಪೊಲೀಸ್ ಸ್ಟೇಷನ್ಗೆ ನಮ್ಮನ್ನು ಕರ್ಕೊಂಡು ಬಂದರು. ಪೊಲೀಸರಿಗೂ ಕೂಡ ಸಂಪೂರ್ಣವಾಗಿ ನಾವು ಎಲ್ಲ ವಿವರಣೆ ಮಾಡಿದಾಗ ಪಾಪ ಅವರ ಮನಸ್ಸು ಕೂಡ ಕರಗ್ತು. ಅಲ್ಲಿ ಬೆಳತಂಗಡಿ ಪೊಲೀಸ್ ಬದಲು ನಾವಿದ್ದರೆ ನಾವು ಆ್ಯಕ್ಷನ್ ತಗೊಳ್ತಾ ಇದ್ವಿ ಅಂತ ಒಂದು ಮಾತನ್ನು ಕೂಡ ಮಾತಿನಲ್ಲೇ ಹೇಳಿದರು. ಅಂದರೆ ಅದನ್ನೆಲ್ಲ ನೋಡಿ ಅವರ ಮನಸ್ಸು ಕೂಡ ಅವರು ಒಪ್ಪಿಕೊಂಡ್ರು. ಹೀಗಾಗಿ ನಮ್ಮನ್ನು ತಕ್ಷಣವೇ ಬಿಡುಗಡೆ ಮಾಡಿ ಸ್ವತಃ ನಾವೇ ನೀವು ಇರೋ ಜಾಗಕ್ಕೆ ಬಿಡ್ತೀವಿ ಅನ್ನೋ ಮಾತನ್ನು ಕೂಡ ದೆಹಲಿ ಪೊಲೀಸರು ಹೇಳಿದ್ದಾರೆ. ದೆಹಲಿ ಪೊಲೀಸರು ಕರಗಿದ್ದು ನಮ್ಮ ಬೆಳತಂಗಡಿ ಪೊಲೀಸರು ಕರಗ್ತಾ ಇಲ್ಲೋದು ಅನ್ನೋದೊಂದೇ ನಮಗೆ ಕೊರಗಿದೆ. ನಮ್ಮ ಊರಿನ ಪೊಲೀಸರೇ ನಮ್ಮ ಬಗ್ಗೆ ಈ ಹೋರಾಟದ ಬಗ್ಗೆ ಇಲ್ಲಿ ಆದಂಥ ಅಲ್ಲಿ ಆದಂಥ ಸರಣಿ ಹತ್ಯಾಕಾಂಡಗಳ ಬಗ್ಗೆ ಕರಗ್ತಾ ಇಲ್ಲ, ಆ ಹೆಣ್ಣುಮಕ್ಕಳ ಬಗ್ಗೆ ಮನಸ್ಸು ಕರಗ್ತಾ ಇಲ್ಲ. ಆದರೆ ದೆಹಲಿ ಪೊಲೀಸರು ಅವರ ಮನಸ್ಸು ಕರಗಿ ಪಾಪ ಅವರು ತಕ್ಷಣವೇ ಬಿಡುಗಡೆ ಮಾಡಿ ನಾವು ನಿಮ್ಮನ್ನು ಪಾರ್ಲಿಮೆಂಟ್ ಹೌಸಿಗೆ ಕರ್ಕೊಂಡು ಹೋಗ್ತೀವಿ ಬನ್ನಿ ಅಂತ ಹೇಳಿದರು. ಅವ್ರು ನಿಜವಾಗ್ಲೂ ಕೂಡ ನಾವು ಧನ್ಯವಾದಗಳನ್ನು ಹೇಳ್ತೇವೆ. ಆದರೆ ದೆಹಲಿ ಪೊಲೀಸರಿಗೆ ಇರುವಂಥ ಮನಸ್ಥಿತಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಬೆಳತಂಗಡಿ ಪೊಲೀಸರಿಗಿಲ್ಲ ಅನ್ನೋದು ನಮಗೆ ಸಿಕ್ಕಿದೆ, ನಮಗೆ ನೋವಿದೆ. ನಾವು ಈಗ ನಮ್ಮನ್ನು ಬಿಟ್ಟಿದ್ದಾರೆ, ಒಳಗಡೆ ಟೀ ಕುಡಿಸಿ ಬಹಳ ತುಂಬ ಚೆನ್ನಾಗಿ ನಮ್ಮನ್ನು ನೋಡಿಕೊಂಡು ಎಲ್ಲರನ್ನು ಕೂಡ ಬಿಡುಗಡೆ ಮಾಡಿ ಮತ್ತು ನಮ್ಮ ರೂಮಿಗೂ ಕೂಡ ನಾವೇ ಬಿಟ್ಟು ಬರ್ತೀವಿ ಅಂತ ಒಂದು ಸೌಜನ್ಯತೆಯನ್ನು ತೋರಿಸಿದ್ದಾರೆ. ಹೀಗಾಗಿ ಸೌಜನ್ಯ ಹೋರಾಟದ ಪರವಾಗಿ, ಧರ್ಮಸ್ಥಳ ನಿರ್ಭಯ ಹೋರಾಟದ ಪರವಾಗಿ ಅವರೆಲ್ಲರಿಗೂ ಅವರ ಸೌಜನ್ಯತೆಗೆ ನಾವು ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. अन्ने अन्ने आपको जाना नहीं नहीं